श्रीगुरुभ्यो नमः हरि ओम् आपदाम् अपहर्तारं दातारं लोकाभिरामं श्रीरामं भूयो भूयो नमाम्यहम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिध्यन्ति च मनोरथाः नौ ಗುರುಣಪ್ರಜ್ಞೆ ವಿದ್ಯಾಪೀಠಕ್ಕೆ ಪ್ರವೇಶ ಮಾಡಿದ್ದು ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ಮೊದಲಿಂದಲೂ ಕೂಡ ನಮ್ಮ ತಂದೆಯವರಿಗೆ ಸಂಸ್ಕೃತ ಕಲಿಸಬೇಕು ವಿದ್ಯೆ ಕಲಿಸಬೇಕು ಅಂತ ಬಹಳ ಆಸೆ ಇತ್ತು ಯಾಕೆಂದರೆ ಅವರೂ ಕೂಡ ತಮ್ಮ ಕಾಲದಲ್ಲಿ ತಮ್ಮ ಬಾಲ್ಯದಲ್ಲಿ ಮಂತ್ರಾಲಯದಲ್ಲಿ ಇದ್ದು ವೇದಾಂತ ಅಧ್ಯಯನ ಮಾಡಿದವರು ನಮಗೆ ನಮಗೂ ಕೂಡ ಅದೇ ವಿದ್ಯೆಯನ್ನು ಕಲಿಸಬೇಕು ಅಂತಿತ್ತು ಆದರೆ ಅಷ್ಟೊತ್ತಿಗಾಗಲೇ ಪೂರ್ಣಪ್ರಜ್ಞೆ ವಿದ್ಯಾಪೀಠ ಅತ್ಯಂತ ಪ್ರಸಿದ್ಧವಾಗಿ ಎಲ್ಲ ಕಡೆ ಇದರ ಕೀರ್ತಿ ಹಬ್ಬಿತ್ತು ಅದನ್ನು ತಿಳ್ಕೊಂಡು ತತ್ವವಾದ ಮೂಲಕ ಬೇರೆ ಬೇರೆಯವರ ಮೂಲಕ ಆ ವಿಷಯ ತಿಳ್ಕೊಂಡು ಪೇಜಾವರ ಶ್ರೀಪಾದಂಗಳವರನ್ನ ನಮ್ಮ ವಿದ್ಯಾಗುರುಗಳಾದ ವಿಶ್ವೇಶತೀರ್ಥ ಶ್ರೀಪಾದಂಗಳವರನ್ನು ಭೇಟಿಯಾಗಿ ವಿದ್ಯಾಪೀಠಕ್ಕೆ ತಂದು ಬಿಟ್ಟರು ಆಗ ನಮಗೆ ಕೇವಲ ಏಳು ವರ್ಷ ಏಳು ವರ್ಷದಲ್ಲಿ ಇವತ್ತಿನ ಮಕ್ಕಳು ಇನ್ನೂ ತಾಯಿಯ ಮಡಿಲಲ್ಲೇ ಮಲಗತಕ್ಕಂಥ ಪ್ರವೃತ್ತಿಯವರಾಗಿರ್ತಾರೆ ಅಂಥ ವಯಸ್ಸಿನಲ್ಲಿ ಅಲ್ಲಿ ತೊಗೊಂಡೋಗಿಬಿಟ್ಟರು ಆದರೆ ನಮಗೆ ಅದು ಯಾವುದೂ ಕೂಡ ಕೊರತೆ ಅಂತ ಅನ್ನಿಸಲಿಲ್ಲ ತಾಯಿಯಾಗಿ ತಂದೆಯಾಗಿ ಪೇಜಾವರ ಸ್ವಾಮಿಗಳೇ ಖುದ್ದಾಗಿ ನಮ್ಮನ್ನು ನೋಡ್ಕೊಳ್ತಾ ಇದ್ದರು ಪ್ರತಿಯೊಬ್ಬರಿಗೂ ಏನಾದರೂ ಅನಾರೋಗ್ಯ ಆದರೆ ಏನು ಬೇಕು ಎಲ್ಲವನ್ನು ತಾವೇ ವಿಚಾರಿಸ್ತಾ ಇದ್ದರು ಇವತ್ತು ಅವರ ಜೀವಿತಾವಧಿವರೆಗೂ ಕೂಡ ವಿದ್ಯಾಪೀಠದಲ್ಲಿದ್ದ ಪ್ರತಿಯೊಬ್ಬ ವಿದ್ಯಾರ್ಥಿಯ ವೈಯಕ್ತಿಕ ಪರಿಚಯ ಅವರಿಗಿತ್ತು ಬರೀ ಮುಖ ಪರಿಚಯ ಅಷ್ಟೇ ಅಲ್ಲ ಅಥವಾ ನಮ್ಮ ಸಂಸ್ಥೆಯ ವಿದ್ಯಾರ್ಥಿ ಅಂತ ಅಷ್ಟೇ ಅಲ್ಲ ಅವರ ಏನು ಎಷ್ಟರ ಮಟ್ಟಿಗೆ ಅವರಿಗೆ ಶಾಸ್ತ್ರ ಪಾಂಡಿತ್ಯ ಬಂದಿದೆ ಎಷ್ಟು ಅಧ್ಯಯನ ಸಂಪನ್ನರಾಗಿದ್ದಾರೆ ಇದನ್ನೆಲ್ಲ ಖುದ್ದಾಗಿ ತಿಳ್ಕೊಳ್ತಾ ಇದ್ದರು ಪ್ರತಿ ವರ್ಷವೂ ಕೂಡ ಒಂದು ತರಗತಿಯಲ್ಲಿ ಇಪ್ಪತ್ತೈದು ಮೂವತ್ತು ಐವತ್ತು ಜನ ಇದ್ದರೂ ಕೂಡ ಅಷ್ಟೂ ಜನರ ಪರೀಕ್ಷೆಯನ್ನು ತಾವೇ ಮಾಡ್ತಾ ಇದ್ದರು ಹೀಗಾಗಿ ಆ ವಿದ್ಯಾರ್ಥಿ ಏಳಿಗೆಗೆ ಬಹಳ ಪರಿಶ್ರಮಪಟ್ಟರು ಯಾರ್ಯಾರಿಗೆ ಯಾವ ರೀತಿ ವಿಶೇಷವಾಗಿ ತರಬೇತಿ ಕೊಡಬೇಕು ಅದನ್ನು ಅಧ್ಯಾಪಕರಿಗೆ ಹೇಳಿ ವಿಶೇಷ ತರಬೇತಿ ಕೊಡಿಸಿ ಎರಡೆರಡು ಸಲ ಮೂರು ಮೂರು ಸಲ ಅವರ ಕಡೆಯಿಂದ ಅದನ್ನು ಆ ಪಾಠವನ್ನು ಹೇಳಿಸಿ ಚಿಂತನೆ ಮಾಡಿಸಿ ಈ ರೀತಿ ವಿದ್ಯಾರ್ಥಿಗಳನ್ನು ಮೇಲ್ತಂದು ದೊಡ್ಡ ಪಂಡಿತರನ್ನಾಗಿ ಮಾಡಿದವರು ಪೇಜಾವರ ಸ್ವಾಮಿಗಳು ಇನ್ನೊಂದು ನಮ್ಮ ಅನುಭವಕ್ಕೆ ಬಂದದ್ದು ಅಂದರೆ ಪೇಜಾವರ ಸ್ವಾಮಿಗಳದ್ದು ವಿದ್ಯಾಪೀಠ ಅವರು ಧೈರ್ಯ ಮಾಡಿ ಅದನ್ನು ಸ್ಥಾಪನೆ ಮಾಡಿದರು ಆದರೆ ಬೆಂಬಲಿಗನಾಗಿ ಬೆಂಬಲಿಗರಾಗಿ ನಿಂತವರು ಅವರ ಗುರುಗಳಾಗಿರ್ತಕ್ಕಂಥ ವಿದ್ಯಾಮಾನ್ಯತೀರ್ಥ ಶ್ರೀಪಾದಂಗಳವರು ಅವರಿಗೆ ಆ ವಿದ್ಯಾಪೀಠದ ಸಂಸ್ಥೆಯ ಮೇಲೆ ಎಷ್ಟು ಅಭಿಮಾನ ಇತ್ತು ಅಂದರೆ ತನ್ನದೇ ಈ ಸಂಸ್ಥೆ ಅನ್ನುವಷ್ಟು ಅಭಿಮಾನ ಅವರು ಹೊಂದಿದ್ದರು ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಏನಾದರೂ ತಪ್ಪು ನಡೆದಾಗ ಅಥವಾ ಏನಾದರೂ ವಿದ್ಯೆಯಲ್ಲಿ ಕುಂಠಿತನಾದಾಗ ಅಷ್ಟೇ ಕಾಳಜಿ ವಹಿಸಿ ಅವರನ್ನು ತಿದ್ದಿ ಅವರನ್ನು ಸನ್ಮಾರ್ಗಕ್ಕೆ ತಂದು ಮಾಡುವಷ್ಟು ಜವಾಬ್ದಾರಿ ಅವರು ಹೊತ್ತಿದ್ದರು ಅದರಿಂದ ನಮಗೆಲ್ಲ ಒಂದು ಭ್ರಾಂತಿ ಇತ್ತು ಇದು ವಿದ್ಯಾಮಾನ ತೀರ್ಥರು ಪೇಜಾವರ ಸ್ವಾಮಿಗಳು ಇಬ್ಬರು ಸೇರಿ ಮಾಡಿದ್ದು ಅಂತ ಆದರೆ ಆ ಗುರುಗಳಿಗೆ ಶಿಷ್ಯರ ಮೇಲಿದ್ದ ಅಭಿಮಾನ ಈ ಸಂಸ್ಥೆ ಮಾಡಿದ್ದಾರೆವರು ಅಂತ ಅಷ್ಟು ಅವರಿಗೆ ಅದರ ಬಗ್ಗೆ ಸಂತೋಷ ಆದ್ದರಿಂದ ಅವರು ತಮ್ಮದೇ ಅನ್ನೋ ಭಾವನೆಯಲ್ಲಿ ಅವರು ವರ್ತಿಸ್ತಾ ಇದ್ದರು ಬೆಂಗಳೂರಿಗೆ ಬಂದರೆ ವಿದ್ಯಾಪೀಠದಲ್ಲೇ ಇರಬೇಕು ಪೂರ್ಣಪುರಜ್ಞೆ ವಿದ್ಯಾಪೀಠದಲ್ಲೇ ಇರಬೇಕು ತಾವೇ ಪಾಠ ಹೇಳಬೇಕು ಪ್ರೌಢ ಗ್ರಂಥಗಳನ್ನೆಲ್ಲ ತಾವೇ ಹೇಳ್ತಾ ಇದ್ದರು ತಾವೇ ಇದು ನಮ್ಮದೇ ವಿದ್ಯಾಪೀಠ ಅಂತ ಸದಾಚಾರದ ಬಗ್ಗೆ ಇದರ ಎಲ್ಲ ತಾವೇ ಕೂತ್ಕೊಂಡು ವಿದ್ಯಾರ್ಥಿಗಳಿಗೆ ಉಪದೇಶ ಇದ್ದರು ಬರೀ ಪಾಠ ಹೇಳೋದು ಮಾತ್ರ ಅಲ್ಲ ಏನೇನು ಏಳಿಗೆಗೆ ಬೇಕೋ ಎಲ್ಲವನ್ನು ಸ್ವಾಮಿಗಳ ಪೇಜಾವರ ಸ್ವಾಮಿಗಳ ಹತ್ರ ಕೇಳದೆ ತಮ್ಮ ತಮ್ಮ ಸ್ವಂತ ನಿರ್ಧಾರದಿಂದ ತಾವೇ ವಿದ್ಯಾರ್ಥಿಗಳನ್ನು ತಿದ್ದುತ್ತಾ ಇದ್ದರು ಇಷ್ಟು ಅಭಿಮಾನ ತೋರಿಸಿದ್ದಕ್ಕೆ ಆ ಸಂಸ್ಥೆ ಬಹಳ ಮೇಲ್ಬಂದಿದೆ ಆ ಶಿಷ್ಯರ ಒಂದು ಕಾರ್ಯದ ಮೇಲೆ ಅವರಿಗಿದ್ದಂಥ ತೃಪ್ತಿ ಸಂತೋಷ ಅಷ್ಟಾಗಿತ್ತು ಆದ್ದರಿಂದಲೇ ವಿದ್ಯಾಪೀಠದ ವಿದ್ವಾಂಸರು ಇವತ್ತು ನಮ್ಮ ರಾಷ್ಟ್ರದ ಎಲ್ಲ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಪ್ರಖ್ಯಾತರಾಗಿದ್ದಾರೆ ಪೂರ್ಣಪ್ರಜ್ಞೆ ವಿದ್ಯಾಪೀಠದ ಪರಿಚಯ ಇಲ್ಲದೇ ಇರೋ ಯೂನಿವರ್ಸಿಟಿನೇ ಇಲ್ಲ ಪಂಡಿತರೇ ಇಲ್ಲ ಅಂತನಬಹುದು ಅಷ್ಟು ಕಡೆ ಹೋಗಿ ತಮ್ಮ ವಾಕ್ಯಾರ್ಥ ಶೈಲಿ ಉಪನ್ಯಾಸದ ಶೈಲಿ ಪಾಠದ ಶೈಲಿ ಅದರಿಂದ ಪ್ರಖ್ಯಾತರಾಗಿದ್ದಾರೆ ಇಲ್ಲಿ ಪೇಜಾವರ ಸ್ವಾಮಿಗಳು ಹೇಳಿಕೊಟ್ಟ ವಿಷಯದಕ್ಕಿಂತಲೂ ಹೆಚ್ಚಾಗಿ ಯಾವ ಶೈಲಿಯಲ್ಲಿ ಪ್ರತಿಪಾದನೆ ಮಾಡಬೇಕು ಅಂತ ಅವರು ಇದ್ದರು ಆ ಶೈಲಿ ಇಡೀ ರಾಷ್ಟ್ರವನ್ನೇ ಗೆದ್ದಿದೆ ಅಷ್ಟು ಚೆನ್ನಾಗಿ ವಿಷಯ ನಿರೂಪಣೆ ಮಾಡ್ತಕ್ಕಂಥ ಕಲೆಯನ್ನು ಹೇಳಿಕೊಟ್ಟಿದ್ದರು ಪೇಜಾವರ ಸ್ವಾಮಿಗಳು ಸಂಸ್ಕೃತ ಭಾಷೆ ಜೊತೆಗೆ ವೇದಾಂತ ಮತ್ತು ನ್ಯಾಯಶಾಸ್ತ್ರ ಇವು ಮೂರರಲ್ಲಿ ಅಪ್ರತಿಮ ಪಂಡಿತರಾಗೋ ಹಾಗೆ ಮಾಡಿ ಮತ್ತೆ ಒಂದು ತಂಡವನ್ನು ತಯಾರು ಮಾಡಿದ ಮೇಲೆ ಪಾಠ ಹೇಳುವ ಜವಾಬ್ದಾರಿ ಅವರಿಗೆ ಕೊಟ್ಟರು ಅವ್ರ ಕಡೆಯಿಂದ ಪಾಠ ಹೇಳಿಸಬೇಕು ತಾವು ತಮ್ಮ ವ್ಯಾಪ್ತಿ ಜಾಸ್ತಿ ಆಯಿತು ಮೊದಲು ತಾವೇ ಪಾಠ ಹೇಳ್ತಾ ಇದ್ದರು ಕಾರ್ಯ ಕಾರ್ಯವ್ಯಾಪ್ತಿ ಜಾಸ್ತಿ ಆದಾಗ ತಮ್ಮ ಕೈಲಿ ತಯಾರಾದ ಪಂಡಿತರನ್ನ ಇಟ್ಟು ಇವತ್ತಿಗೂ ಹಾಗೆ ಇಲ್ಲಿ ತಮ್ಮ ಕೈಯಲ್ಲಿ ತಯಾರಾದ ಪಂಡಿತರನ್ನೇ ಅವರೇ ಸೆಲೆಕ್ಟ್ ಮಾಡಿ ಸಿಲೆಬಸ್ಸು ಒಳ್ಳೆಯ ಇಲ್ಲಿದ್ದದ್ದು ಪದ್ಧತಿ ಯಾವ ಕ್ರಮದಿಂದ ಹಂತ ಹಂತವಾಗಿ ವ್ಯುತ್ಪತ್ತಿ ಬರಬೇಕು ನಾಲೆಜ್ ಬರಬೇಕು ಆ ರೀತಿ ಆ ಗ್ರಂಥಗಳ ಜೋಡಣೆ ಮಾಡಿದ್ದಾರೆ ಮೊದಲನೇ ವರ್ಷಕ್ಕೆ ಎಷ್ಟು ಗ್ರಂಥ ಸ್ವಲ್ಪ ಪ್ರೌಢ ಗ್ರಂಥಗಳು ಅದಕ್ಕಿಂತ ಹೆಚ್ಚು ಪ್ರೌಢ ಗ್ರಂಥಗಳು ಈ ರೀತಿ ಹನ್ನೆರಡು ವರ್ಷದಲ್ಲಿ ನ್ಯಾಯ ವೇದಾಂತ ಸಂಸ್ಕೃತದಲ್ಲಿ ಅತ್ಯಂತ ಪ್ರೌಢಿಮೆ ಬರಬೇಕು ಅಂಥ ಒಂದು ಸಿಲೆಬಸ್ ತಯಾರು ಮಾಡಿದವರು ಅವರೇ ಪಾಠ ಹೇಳ್ತಾ ಇದ್ದವರು ಅವರೇ ಆಮೇಲೆ ತಮ್ಮ ತಂಡದ ಶಿಷ್ಯರನ್ನು ಅವರ ತಂಡಕ್ಕೆ ಜವಾಬ್ದಾರಿ ಕೊಟ್ಟು ತಾವು ಕೂಡ ಸುಧಾ ಪಾಠ ಮಾತ್ರ ತಾವೇ ಹೇಳ್ತಾ ಇದ್ದರು ಅಷ್ಟೊತ್ತಿಗಾಗಲೇ ಸಾಕಷ್ಟು ಪಂಡಿತರಾಗಿರ್ತಿದ್ದರು ವಿದ್ಯಾರ್ಥಿಗಳು ಸುಧಾ ಪಾಠವನ್ನು ಲೀಲಾಜಾಲವಾಗಿ ಹೇಳುವವರು ಈ ರೀತಿ ವಿದ್ಯಾಪೀಠವನ್ನು ಬಹಳ ಪ್ರಮುಖವಾದ ಒಂದು ದೊಡ್ಡ ವಿಶ್ವವಿದ್ಯಾಲಯದ ಹಾಗೆ ಪ್ರಸಿದ್ಧಿ ಹೊಂದುವಂತೆ ಮಾಡಿದ್ದಾರೆ ಅಂತ ನಮ್ಮ ಅನಿಸಿಕೆ ಕೃಷ್ಣ